ಒಂದು ಕಡೆ ಭೂಮಿಯನ್ನು ತನ್ನ ಸ್ವಾರ್ಥಕ್ಕಾಗಿ ದಯಾ ದಾಕ್ಷಿಣ್ಯವಿಲ್ಲದೆ ಕೊಳ್ಳೆ ಹೊಡೆಯುತ್ತಾ ಜೀವ ಸಂಕುಲಗಳ ನಾಶಕ್ಕೆ ಜೈವಿಕ ಅಸಮತೋಲನಕ್ಕೆ ಕಾರಣವಾಗುತ್ತಿರುವ ರಾಕ್ಷಸಿ ಪ್ರವೃತ್ತಿಯ ಮನುಷ್ಯರು, ಮತ್ತೊಂದು ಕಡೆ ಜೀವ ಸಂಕುಲದ ಒಳಿತಿಗಾಗಿ, ಪರಿಸರದ ರಕ್ಷಣೆಗಾಗಿ, ಮುಂದಿನ ಪೀಳಿಗೆಗಾಗಿ ಅನವರತ ದುಡಿಯುತ್ತಿರುವ, ಹೋರಾಡುತ್ತಿರುವ ದೇವತಾ ಮನುಷ್ಯರು. ಇಂತಹ ದೇವತಾ ಮನುಷ್ಯರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಅನುರಣಿಸುತ್ತಿರುವ ಹೆಸರೇ ಸಾಲು ಮರದ ತಿಮ್ಮಕ್ಕ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಗುಬ್ಬಿ ಹೊಸಹಳ್ಳಿ ಗ್ರಾಮದ ಸಮೀಪವೇ ಇದೆ ಸಾಲುಮರದ ತಿಮ್ಮಕ್ಕನನ್ನು ಹೊತ್ತು ಹೆತ್ತು ಸಲಹಿದ ಕಕ್ಕೇನಹಳ್ಳಿ ಎಂಬ ಚಿಕ್ಕ ಹಳ್ಳಿ. ಆಗಸದಡಿ ಅಂಗಾತ ಮೈಚಾಚಿರುವ ಬಯಲು ಸೀಮೆಯ ಭೂಮಿಯದು. ಶತಮಾನದ ಹಿಂದೆ ಈ ಹಳ್ಳಿಯ ಸೆರಗಿನಲ್ಲೊಂದು ಸಾಮಾಜಿಕವಾಗಿ ಜಾತಿ ವ್ಯವಸ್ಥೆಯಡಿ ಕೆಳಸ್ತರಕ್ಕೆ ತಳ್ಳಲ್ಪಟ್ಟವರ ಕೇರಿಯಿತ್ತು. ಈ ಕೇರಿಯಲ್ಲೇ ವಾಸವಾಗಿದ್ದರು ವಿಜಯಮ್ಮ ಚಿಕ್ಕರಂಗಯ್ಯ ದಂಪತಿಗಳು. ಈ ದಂಪತಿಗಳಿಗೆ ಮೂರು ಗಂಡು ಮೂರು ಹೆಣ್ಣು ಮಕ್ಕಳು. ಅವರಲ್ಲಿ ಎರಡನೆಯವರೇ ಇಂದು ವಿಶ್ವವಿಖ್ಯಾತನಾಗಿರುವ ಸಾಲುಮರದ ತಿಮ್ಮಕ್ಕ. ಕಡು ಬಡತನದ ಬೆಂಕಿಯಲ್ಲಿ ಅರಳಿದ ಹೂವು ಈ ತಿಮ್ಮಕ್ಕ. ಎಷ್ಟೋ ಬಾರಿ ಹಸಿವಿನ ಬೇಗೆ ತಡೆಯಲಾಗದೆ ಗುಬ್ಬಿ ಕೆರೆಯಂಚಿನಲ್ಲಿ ಬೆಳೆದ ಬಳ್ಳಿಗಳನ್ನು ಅಗೆದು ಗೋಟಿಗೆಡ್ಡೆಗಳನ್ನು ತಂದು ಬೇಯಿಸಿ ತಿನ್ನುತ್ತಿದ್ದದ್ದೂ ಉಂಟಂತೆ. ಪರಿಸ್ಥಿತಿ ಹೀಗಿರುವಾಗ ಶಾಲೆಯ ಮುಖ ಕಾಣುವ ಭಾಗ್ಯವಾದರೂ ಎಲ್ಲಿ? ತಿಮ್ಮಕ್ಕನವರು ಕೂಡ ಎಲ್ಲರಂತೆ ಕಟ್ಟಿಗೆ ಹೊತ್ತು ತಂದು ಹಾಕಿ ದೂರದ ಕೆರೆಯಿಂದ ಗಡಿಗೆ ಗಡಿಗೆ ನೀರು ಹೊತ್ತು ತಂದು ಮನೆಗೆಲಸದ ಜೊತೆ ಜೊತೆಗೆ ಅವರಿವರ ಹೊಲಗೆಲಸ ಮಾಡುತ್ತಾ ಬಾಳಬೇಕಾಯಿತು. ತಿಮ್ಮಕ್ಕನವರಿಗೆ ತಮ್ಮ ಕುರಿತು ಅಪಾರ ಕರುಣೆ ಪ್ರೀತಿ ಹೊಂದಿದ್ದ ತಂದೆ ಚಿಕ್ಕರಂಗಯ್ಯನವರೆಂದರೆ ಜೀವ. ಕೂಲಿ ಕೆಲಸದ ಜೊತೆ ಜೊತೆಗೆ ಮರದ ಕೆಲಸ ಮಾಡುತ್ತಿದ್ದ ಇವರು ಕೃಷಿ ಉಪಕರಣಗಳನ್ನು ತಯಾರಿಸುವುದರಲ್ಲಿ ಸಿದ್ಧಹಸ್ತರು. ಕುಟುಂಬ ಬೆಳೆದಂತೆ ಸಂಸಾರ ಸಾಗಿಸಲು ಕಷ್ಟವಾದಾಗ ದೂರದ ಮುದ್ಲಳ್ಳಿಯ ಮುತ್ತೇಗೌಡರಲ್ಲಿ ಸಾಲ ಮಾಡಲೇಬೇಕಾಯಿತು. ಬಡ್ಡಿಗೆ ಬಡ್ಡಿ ಬೆಳೆದು ಈ ಸಾಲವೇ ಶೂಲವಾದಾಗ ಗೌಡರ ಮನೆಯಲ್ಲಿ ಜೀತದಾಳಾಗಬೇಕಾಯಿತು. ಹೊಟ್ಟೆ ಬಟ್ಟೆಗೆ ಗತಿಯಿಲ್ಲದಿದ್ದರೂ ತಿಮ್ಮಕ್ಕ ಅರೆಮೈ ಬಿಸಿಲಲ್ಲಿ ಯಾರೇ ನಡೆದುಕೊಂಡು ಬರಲಿ ಅವರಿಗೆ ಉಣ್ಣಲು ಇಕ್ಕುತ್ತಿದ್ದರು. ತಾನು ಕಷ್ಟಪಟ್ಟು ಕೂಲಿನಾಲಿ ಮಾಡಿ ತಂದ ದವಸ ಧಾನ್ಯಗಳು ಅನ್ಯರ ಪಾಲಾಗುವುದನ್ನು ಕಂಡ ವಿಜಯಮ್ಮ ಕಸಬರಿಕೆ ಬಡಿಗೆ ಎಂದು ನೋಡದೆ, ಕೈಗೆ ಸಿಕ್ಕಿದ್ದರಲ್ಲೆಲ್ಲ ಮಗಳ ಮೈಕೈ ಮುಖವೆಂದು ನೋಡದೆ ಬಿಡದೆ ಹೊಡೆಯುತ್ತಿದ್ದರಂತೆ. ಇದಕ್ಕೆ ಮಾಯದ ಸಾಕ್ಷಿ ಎಂಬಂತೆ ತಿಮ್ಮಕ್ಕನ ಹಣೆಯಲ್ಲಿ ಗಾಯದ ಗುರುತು ಶಾಶ್ವತವಾಗಿದೆ. ಬಾಲಕಿ ಚಿಕ್ಕ ತಿಮ್ಮಕ್ಕ ಮರಗಳು ಹಸಿರೆಲೆಗಳಿಂದ ಮೈತುಂಬಿಕೊಂಡು ನಳ ನಳಿಸುತ್ತಿದ್ದ ಕಾಲದಲ್ಲಿ ದೂರದ ಅಡವಿಗೆ ಹೋಗಿ ಮುತ್ತುಗದ ಮರ ಹತ್ತಿ ಎಲೆಗಳನ್ನು ಕೊಯ್ದು ಪೆಂಡಿ ಕಟ್ಟಿಕೊಂಡು ಗುಬ್ಬಿಪೇಟೆಗೆ ಹೊತ್ತೊಯ್ದು ಮಾರಿ ಅದರಲ್ಲಿ ಸಿಕ್ಕುತ್ತಿದ್ದ ಎಂಟೋ ಒಂಬತ್ತೋ ಕಾಸನ್ನು ಅಮ್ಮನ ಕೈಲಿ ಇಡುತ್ತಿದ್ದರಂತೆ. ತಿಮ್ಮಕ್ಕನಿಗಾಗ ಸುಮಾರು ಒಂಬತ್ತೋ ಹತ್ತೋ ವರ್ಷ ವಯಸ್ಸು ಇರಬೇಕು. ಒಮ್ಮೆ ಗುಬ್ಬಿಪೇಟೆಯಲ್ಲಿ ಎಲೆಪಿಂಡಿಯನ್ನು ಮಾರಾಟ ಮಾಡಿ ಸಿಕ್ಕಿದ ಒಂಬತ್ತು ಕಾಸು ಹಾಗೂ ಯಾರೋ ಕೊಟ್ಟ ಹಳೆಯ ಜಾಕೆಟ್ ಒಂದನ್ನು ಮನೆಗೆ ತಂದರು. ಆದರೆ ಅಂದು ಅವರು ಸಂಪಾದಿಸಿದ ಅಷ್ಟೂ ಕಾಸನ್ನು ಅಮ್ಮನಿಗೆ ನೀಡದೆ
ಮೂರು ಕಾಸನ್ನು ಹಟ್ಟಿಯ ಮಣ್ಣುಗೋಡೆಯ ಮೋಟು ಸಂದಿಯಲ್ಲಿ ಜೋಪಾನವಾಗಿ ಮುಚ್ಚಿಟ್ಟು ಉಳಿದ ಆರು ಕಾಸನ್ನು ಮಾತ್ರ ತಾಯಿಯ ಕೈಗಿಟ್ಟರು. ಮೂರು ಕಾಸು ಕಮ್ಮಿ ಕಂಡದ್ದೇ ತಡ. ವಿಜಯಮ್ಮ ಕೆಂಡ ಮಂಡಲರಾಗಿ ಮಗಳ ಬಟ್ಟೆಯನ್ನು ಕಿತ್ತುಕೊಂಡು ಹಿಟ್ಟಿನ ಕೋಲಲ್ಲಿ ಯದ್ವ ತದ್ವ ಹೊಡೆದರಂತೆ. ಒಳಗೆ ಹಸಿವಿನ ಬೆಂಕಿ, ಹೊರಗೆ ಬರೀ ಮೈಯಲ್ಲಿ ಉರಿಯುವ ಬಾಸುಂಡೆ, ಅತ್ತು ಅತ್ತು ಧ್ವನಿ ಕ್ಷೀಣವಾದ ಬೆಕ್ಕಿನ ಮರಿಯಂತೆ ಮುದುಡಿ ಮಲಗಿದ್ದ ತಿಮ್ಮಕ್ಕನಿಗೆ ಕತ್ತಲಲ್ಲಿ ಹೊಳೆದ ಬೆಳಕಂತೆ ತಂದೆಯ ನೆನಪಾಗಿ ಹಳೆ ಜಾಕೆಟ್ಟನ್ನು ಸೊಂಟಕ್ಕೆ ಕಟ್ಟಿಕೊಂಡು ಹಸಿದ ಹೊಟ್ಟೆಯಲ್ಲಿ ಮುದ್ದಳ್ಳಿಗೆ ನಡೆದರು. ಹೇಳಿದ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಿದ್ದ ಚಿಕ್ಕ ತಿಮ್ಮಕ್ಕನನ್ನು ಮುತ್ತೇಗೌಡರ ಪತ್ನಿ ನರಸಮ್ಮ ಅಲ್ಲಿದ್ದ ಐದಾರು ವರ್ಷ ತಮ್ಮದೇ ಮಗಳಂತೆ ಅಕ್ಕರೆಯಿಂದ ನೋಡಿಕೊಂಡರು. 19 ವಯಸ್ಸಿನಲ್ಲಿ ಸುಮಾರು 1928 ಇಸ್ವಿಯಲ್ಲಿ ಹುಲಿಕಲ್ಲಿನ ಬಿಕ್ಕಲು ಚಿಕ್ಕಯ್ಯನವರ ಜೊತೆ ತಿಮ್ಮಕ್ಕನ ವಿವಾಹವಾಯಿತು. ಚಿಕ್ಕಯ್ಯ ಪರೋಪಕಾರಿ. ಬೇಸಿಗೆ ಕಾಲದಲ್ಲಿ ನೀರಿಲ್ಲದೆ ಒದ್ದಾಡುವ ದನಕರು ಪಶು ಪಕ್ಷಿಗಳಿಗಾಗಿ ಅಲ್ಲಲ್ಲಿ ನೀರಿನ ಕಟ್ಟೆಗಳನ್ನು ಕಟ್ಟುತ್ತಿದ್ದರು. ಹೊಲಗಳಲ್ಲಿ ಕಳೆ ಕೀಳುವುದು, ನಾಟಿ ಮಾಡುವುದು, ಕೊಯ್ಲು ಕೆಲಸದ ನಡುವೆ ಬಿಡುವಾದಾಗೆಲ್ಲ ಚಿಕ್ಕಯ್ಯನ ಜೊತೆ ನಾಗನಹಳ್ಳಿಗೆ ಬಂಡೆ ಹೊಡೆಯಲು ಹೋಗುತ್ತಿದ್ದರು. ಆದರೆ ಮದುವೆಯಾಗಿ ಹಲವು ವರ್ಷಗಳೇ ಕಳೆದರೂ ಮಕ್ಕಳಾಗಲಿಲ್ಲವೆಂದು ಅತ್ತೆ ಹುಚ್ಚಮ್ಮ ಪೀಡಿಸಲಾರಂಭಿಸಿದರು. ಮಾತು ಮಾತಿಗೂ ಬಂಜೆ, ಗೊಡ್ಡಿ ಎಂಬ ಪದಗಳು ಅವರ ನಾಲಗೆಯಲ್ಲಿ ತಪ್ಪುತ್ತಲೇ ಇರಲಿಲ್ಲ. ತನ್ನನ್ನು ದ್ವೇಷಿಸುವ ವ್ಯಕ್ತಿಗೂ ಪ್ರೀತಿಯನ್ನೇ ನೀಡುವ ಸ್ವಭಾವ ಈ ತಿಮ್ಮಕ್ಕನದ್ದು. ಮುಂದೆ ಅತ್ತೆ ಹಾಸಿಗೆ ಹಿಡಿದು ನರಳಿದಾಗ ಅವಳು ಕೊನೆಯುಸಿರಿರುವವರೆಗೂ ಪ್ರೀತಿಯಿಂದಲೇ ಆರೈಕೆ ಮಾಡಿದರು ಈ ತಿಮ್ಮಕ್ಕ. ಗಿಡಮರಗಳಿಲ್ಲದೆ ಬೋಳು ಬೋಳಾಗಿದ್ದ ತಮ್ಮ ಜಮೀನಿಗೆ ಬಂದಾಗೆಲ್ಲ ನೆತ್ತಿ ಸುಡುವ ಉರಿ ಬಿಸಿಲಲ್ಲಿ ಬೆವರುತ್ತಾ ಬಿಕ್ಕಲು ಚಿಕ್ಕಯ್ಯನೊಡನೆ, ನಮ್ಮ ನೆತ್ತಿಗೆ ನೆರಳಾಗುವ ಮಕ್ಕಳಂತೂ ನಮಗಿಲ್ಲ, ಇಲ್ಲೆಲ್ಲ ಗಿಡಮರ ಬೆಳೆಸಿದರೆ ನೆತ್ತಿಗೆ ನೆರಳಾದವು ಎನ್ನುತ್ತಿದ್ದರು ತಿಮ್ಮಕ್ಕ. ತಮ್ಮ ಜಮೀನಿನ ಪಕ್ಕದ ರಸ್ತೆಯಲ್ಲಿ ಹುಲಿಕಲ್ಲಿನಿಂದ ಕುದೂರಿಗೆ 4-5 ಕಿಲೋಮೀಟರ್ ದೂರ ಬಿರು ಬಿಸಿಲಲ್ಲೇ ನಡೆಯುತ್ತಿದ್ದ ಜನರನ್ನು ಕಂಡಾಗೆಲ್ಲ ಕುಳಿತು ಸುಧಾರಿಸಲು ದಾರಿಯ ಪಕ್ಕ ನೆರಳಿಲ್ಲ. 4 ಗಿಡಮರವಾದರೂ ಇದ್ರೆ ನಮ್ಮಂತೆ ತಿರುಗುವವರಿಗೆ ನೆರಳಾದರೂ ಸಿಕ್ಕಿತು. ಮಳೆಗಾಲದಲ್ಲಿ ಆಲದ ಟೊಂಗೆಗಳನ್ನು ಕಡಿದು ರಸ್ತೆಯ ಅಕ್ಕಪಕ್ಕ ನೆಡಬಹುದಲ್ಲ ಎನ್ನುತ್ತಿದ್ದರು ತಿಮ್ಮಕ್ಕ. ಮಕ್ಕಳಿಲ್ಲದ ದಂಪತಿಗಳಿಗೆ ಈಗ ಬದುಕಿನ ನಿಜವಾದ ಅರ್ಥ ಕಾಣಿಸಿತ್ತು. 1948 ಇಸವಿಯ ವೈಶಾಖದ ಒಂದು ದಿನ ಹೊತ್ತು ಮೂಡುವ ಮೊದಲೇ ಎದ್ದ ದಂಪತಿಗಳು ಊರ ಹೊರಗಿನ ಒಂದು ಹಳೆಯ ಆಲದ ಮರದ 10 ಕೊಂಬೆಗಳನ್ನು ಕಡಿದು ಗಾಡಿಯಲ್ಲಿ ಹೇರಿ ತಂದು ರಸ್ತೆಯ ಬದಿಯಲ್ಲಿ 10 ಗುಂಡಿಗಳನ್ನು ತೋಡಿ ಅವುಗಳಲ್ಲಿ ನೆಟ್ಟರು. ಕೊಂಬೆಗಳ ನೆತ್ತಿ ಚಿಗುರಿದಾಗ ಸಂತಸಪಟ್ಟರು. ದನಕರು ಮೇಕೆಗಳಿಂದ ಕಾಪಾಡಲು ಈಚಲು ಗರಿಗಳನ್ನು ಸೀಳಿ ಕೊಂಬೆಗಳಿಗೆ ಸುತ್ತಿದರು. ವರ್ಷ ವರ್ಷವೂ ಹೆಚ್ಚು ಹೆಚ್ಚು ಆಲದ ಕೊಂಬೆಗಳನ್ನು ಕಡಿದು ತಂದು ನೆಟ್ಟು ನೀರು ಹಾಕಿ ಅವು ಹಸಿರು ಚಿಗುರಿ ನಳನಳಿಸುವುದನ್ನು ಕಂಡು, ಮಗುವಿನ ಬೆಳವಣಿಗೆಯನ್ನು ಕಂಡು ಹಿರಿ ಹಿರಿ ಹಿಗ್ಗುವ ಹೆತ್ತವರಂತೆ ಖುಷಿಪಟ್ಟರು. ಮಕ್ಕಳಿಲ್ಲವೆಂಬ ಕೊರಗು ಕರಗಿಹೋಯಿತು. ಹುಲಿಕಲ್ಲಿನಿಂದ ಆಲದ ಟೊಂಗೆಗಳನ್ನು ನೆಡುತ್ತಾ ನೆಡುತ್ತಾ ಕುದೂರನ್ನೂ ತಲುಪುವ ಹೊತ್ತಿಗೆ ದಶಕಗಳು ಕಳೆದವು. ತಾವು ನೆಟ್ಟ ಮರಗಳ ನೆರಳಡಿ ವಿಶ್ರಮಿಸುತ್ತಿದ್ದ ಮಕ್ಕಳು, ಮರಿಗಳು, ಯುವಕ ಯುವತಿಯರು, ವಯೋವೃದ್ಧರನ್ನು ಕಂಡಾಗೆಲ್ಲ ಈ ದಂಪತಿಗಳ ಹೃದಯದಲ್ಲಿ ಸಾರ್ಥಕ ಭಾವ ಮೂಡುತ್ತಿತ್ತು. ಕೈಗಳ ನೆತ್ತಿ ನೆತ್ತಿಗೆ ತಂಪ ಹಾಸುವ ಮರಗಳ ಸಿರಿಚಿಲುವು, ಋತುಗಳ ರಾಜನ ರಥಗಳ ಜಾತ್ರೆ, ಬಸಿರನು ಹೊತ್ತ ಪ್ರಕೃತಿ ಮಾತೆ, ಮಧುವಣಗೆತ್ತಿ ನಡೆಯುವ ಹಾಗೆ, ನಲಿಯುವ ನರ್ತಕಿ ಶಿಲ್ಪದ ಹಾಗೆ, ಮಳೆಯಲ್ಲಿ ನೆನೆಯುವ ಎಳೆ ಮಗುವಂತೆ, ಇಳಿಯನು ಕಾಯುವ ತಕ್ಷಕನಂತೆ, ಮಾಗಿದ ದೇಹದ ಪೂರ್ವಜನಂತೆ, ತಪಸ್ಸಿಗೆ ನಿಂತ ಯೋಗಿನಿಯಂತೆ, ದೇವರ ಕರೆವಂತೆ ಕೊಳಲು, ನವಿಲು ಗರಿಯಂತೆ ನೆರಳು. ಬಿಕ್ಕಲು ಚಿಕ್ಕಯ್ಯನು ಬುಡಬೋಳಾಗಿದ್ದು ತುದಿಯಲ್ಲಿ ಕವಲೊಡೆದ ಕೊಂಬೆಗಳನ್ನೇ ಹುಡುಕಿ ಕಡಿದು ತಂದು ನೆಟ್ಟಿದ್ದರಿಂದ ರಸ್ತೆಯ ಇಕ್ಕೆಲದಲ್ಲೂ ಬೃಹದಾಕಾರವಾಗಿ ಬೆಳೆದಿರುವ ಸಾಲು ಮರಗಳು ಬೇರೆ ಮರಗಳಂತೆ ನೆಲಕ್ಕೆ ಬಾಗಿಲ್ಲ. ಕೈಗಳೆರಡನ್ನೂ ಆಗಸಕ್ಕೆ ಚಾಚಿಕೊಂಡು ಭೂಮಿ ಆಗಸದ ಅಮೂರ್ತ ಬೆಸುಗೆಯಂತೆ ಬೆರಗನ್ನುಂಟು ಮಾಡುತ್ತವೆ. 1958 ಇಸ್ವಿಯಲ್ಲಿ ಒಂದು ದಿನ ಸುಗ್ಗನಹಳ್ಳಿ ದನಗಳ ಜಾತ್ರೆಗೆ ಕಾರಿನಲ್ಲಿ ಹೋಗುತ್ತಿದ್ದ ಹುಲಿಕೋಟೆ ಚನ್ನಪ್ಪ ಮತ್ತು ಚಕ್ರಬಸಪ್ಪ ಎಂಬವರು ಮರಗಳಿಗೆ ನೀರುಣಿಸುತ್ತಿದ್ದ ಈ ದಂಪತಿಗಳನ್ನು ಕಂಡು ಅವರ ನಿಸ್ವಾರ್ಥ ಸೇವೆಗೆ ಮನಸೋತು ದನಗಳ ಜಾತ್ರೆಯಲ್ಲಿ ನೆರೆದ ಅಪಾರ ಜನಸಮುದಾಯದ ಮುಂದೆ ಬೆಳ್ಳಿ ಪದಕ ಸಮೇತ ಸನ್ಮಾನ ಮಾಡಿದರು. ಇದು ದಂಪತಿಗಳಿಗೆ ದೊರೆತ ಪ್ರಥಮ ಪ್ರಶಸ್ತಿ.
1991ರ ಒಂದು ದಿನ ಬಿಕ್ಕಲು ಚಿಕ್ಕಯ್ಯನವರು ಸಂಬಂಧಿಯೊಬ್ಬರು ತೀರಿಕೊಂಡಾಗ ತಾವೇ ನೆಟ್ಟಿದ್ದ ಆಲದ ಮರವೊಂದರ ಒಣಕೊಂಬೆಯನ್ನು ಕಡಿಯಲು ಸಂಜೀವಯ್ಯನಿಗೆ ಒಪ್ಪಿಗೆ ಕೊಟ್ಟದ್ದೇ ಮುಳುವಾಯಿತು. ಫಾರೆಸ್ಟ್ ಗಾರ್ಡ್ ಚಿಕ್ಕಯ್ಯನನ್ನೇ ಎಳೆದೊಯ್ದು ಸೆರೆಮನೆಗೆ ದೂಡಿದರು. ತಿಮ್ಮಕ್ಕ ಅತ್ತು ಕರೆದು ಬೇಡಿ ಒಂದು ವಾರ ಬಿಟ್ಟು ಬಿಡುಗಡೆಯಾಗಿ ಮನೆಗೆ ಬಂದರೂ ಚಿಕ್ಕಯ್ಯ ಮಾತ್ರ ಈ ಆಘಾತದಿಂದ ಚೇತರಿಸಿಕೊಳ್ಳಲಿಲ್ಲ. ಕೊರಗಿ ಸೊರಗಿ ಹಾಸಿಗೆ ಹಿಡಿದವರು ಮೇಲೆ ಏಳಲೇ ಇಲ್ಲ. ಪತಿ ಮಡಿದಾಗ ತಿಮ್ಮಕ್ಕನವರಿಗೆ ಸುಮಾರು 80-82 ವರ್ಷದ ಇಳಿವಯಸ್ಸು. ಪತಿಯನ್ನು ಮಣ್ಣು ಮಾಡಿದ ಸಮಾಧಿಯ ಮೇಲೆ ಒಂದು ಹಲಸಿನ ಗಿಡವನ್ನು ನೆಟ್ಟರು ತಿಮ್ಮಕ್ಕ. ಚಿಕ್ಕಯ್ಯನವರ ಕಾಯಕವನ್ನೇ ಹೀರಿ ಬೆಳೆದ ಹಲಸು ಸಮೃದ್ಧವಾಗಿ ಫಲ ನೀಡುತ್ತಿದೆ. ಬಿಕ್ಕಲು ಚಿಕ್ಕನ ಕಾಯವು ಅಳಿಯಿತು, ಮಣ್ಣಡಿ ಸೇರಿತು ಮರಕ್ಕಾಗಿ. ಕಾಯವ ಹೀರಿಯ ಬೆಳೆಯಿತು ಹಲಸು ಎತ್ತರ ಎತ್ತರ ಮರವಾಗಿ. ಕಾಯ ಅಳಿದರೂ ಕಾಯಕ ಉಳಿಯಿತು, ಮರದಲ್ಲಿ ಆತ್ಮವು ಅಮರ. ಚಿಕ್ಕನು ತೋರಿದ ಹಾದಿಯ ಬಳಸುತ್ತ ಅಕ್ಕ ಬೆಳೆದಳು ಆತ್ಮ ಮರ. ಸಾರ್ವಜನಿಕ ಕಾರ್ಯಕ್ರಮಕ್ಕೆಂದು ಹುಲಿಕಲ್ ಮಾರ್ಗದಲ್ಲಿ ಬರುತ್ತಿದ್ದ ಶಾಮನೂರು ಶಿವಶಂಕನಪ್ಪನವರು ಕುದೂರಿನಲ್ಲಿ ಎರಡೂ ಬದಿಯಲ್ಲಿ ದಟ್ಟವಾಗಿ ಬೆಳೆದಿದ್ದ ಮರಗಳ ತಂಪನ್ನು ಕಂಡು ಅಭಿಮಾನದಿಂದ ತಿಮ್ಮಕ್ಕನವರಿಗೆ 5,000 ರೂಪಾಯಿ ನೀಡಿದರು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಹೇಮಾವತಿ ಹೆಗ್ಗಡೆಯವರು 25,000 ರೂಪಾಯಿ ನಗದು ಸಹಿತ ಸನ್ಮಾನ ಮಾಡಿದ್ದಲ್ಲದೆ ಪ್ರತಿ ತಿಂಗಳು 1,000 ರೂಪಾಯಿಯನ್ನು ಅವರ ಜೀವನ ನಿರ್ವಹಣೆಗೆ ಕಳುಹಿಸುತ್ತಿದ್ದಾರೆ. ಎಲ್ಲರೂ ವಂಶಾಭಿವೃದ್ಧಿಗಾಗಿ ಮಕ್ಕಳನ್ನು ಹೇಳ್ತಾರೆ, ಕುಟುಂಬವನ್ನು ಪೋಷಿಸ್ತಾರೆ, ರಕ್ಷಣೆ ಮಾಡ್ತಾರೆ. ಆದರೆ ಈ ಸಾಲುಮರ ತಿಮ್ಮಕ್ಕ ಇಡೀ ವಿಶ್ವಕ್ಕೆ ಬೇಕಾದಂಥ ಪ್ರಕೃತಿಯನ್ನೇ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಪೋಷಿಸಿ ಬೆಳೆಸಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ರಾಷ್ಟ್ರಕ್ಕೆ ಒಂದು ಮಾದರಿ ಈ ತಿಮ್ಮಕ್ಕ. ಬಹಳ ಸಂತೋಷ ಅಂತಂದರೆ ಅವರು ಶತಾಯುಷ್ಯಗಳು. ಆ ಶತಾಯುಷ್ಯಕ್ಕೆ ಕಾರಣವೇ ಅವರ ಈ ಪ್ರಕೃತಿಯ ಪ್ರೀತಿ ಸೇವೆ. ಅದರಿಂದ ಎಲ್ಲರೂ ನಾವು ಪ್ರಕೃತಿಯನ್ನು ಪ್ರೀತಿಸೋಣ, ದೀರ್ಘಾಯಸ್ಸನ್ನು ಪಡೆಯೋಣ, ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ ಅನ್ನೋದೇ ನನ್ನ ಸಂದೇಶ. ಬೇಲೂರು ಪುಷ್ಪಗಿರಿಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ನಡೆಸಿದ ಪರಿಸರ ಸಂರಕ್ಷಣೆಯ ರಾಷ್ಟ್ರೀಯ ಸಮ್ಮೇಳನದಲ್ಲಿ ತಿಮ್ಮಕ್ಕನವರು ಸಮ್ಮೇಳನದ ಅಧ್ಯಕ್ಷೆಯಾಗಿದ್ದರು. ಪತಿಯ ಮರಣದ ಬಳಿಕ ಅದೇ ಪಾಳು ಗುಡಿಸಲಿನಲ್ಲಿದ್ದ ತಿಮ್ಮಕ್ಕ ಅನಿವಾರ್ಯವಾಗಿ ತಮ್ಮ 4 ಎಕರೆ ಭೂಮಿಯನ್ನು ಕೇವಲ 70,000 ರೂಪಾಯಿಗೆ ಮಾರಬೇಕಾಯಿತು. ಜಮೀನು ಮಾರಿದ ವರ್ಷವೇ ಗುಡಿಸಲು ಕೂಡ ಮಳೆಯ ಆರ್ಭಟಕ್ಕೆ ನೆಲಕಚ್ಚಿತು. ಆಗ ಚಿತ್ರದುರ್ಗದ ಮುರುಘಾ ಮಠದ ಆಧುನಿಕ ಬಸವಣ್ಣ ಎಂದೇ ಹೆಸರುವಾಸಿಯಾಗಿರುವ ಮುರುಘಾ ಶರಣರು ತಿಮ್ಮಕ್ಕನಿಗೆ ತಮ್ಮ ಮಠದಲ್ಲಿ ವಾಸ್ತವ್ಯಕ್ಕೆ ಏರ್ಪಾಡು ಮಾಡಿದ್ದಲ್ಲದೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಲು ಮುಂದಾದರು. ಆದರೆ ಅರಸಯ್ಯ ಎಂಬವರ ನೆರವಿನಿಂದ ಇಟ್ಟಿಗೆ ಮನೆಯನ್ನು ಕಟ್ಟಿಸಿಕೊಂಡಿದ್ದರಿಂದ ಚಿತ್ರದುರ್ಗಕ್ಕೆ ತೆರಳಲು ಅವರು ಮನಸ್ಸು ಮಾಡಲಿಲ್ಲ. ಸಾಲುಮರದ ತಿಮ್ಮಕ್ಕನವರು ಈ ನಾಡು ಕಂಡ ಅಪೂರ್ವ ಸಾಧಕರು. ಸಾಧನೆ ಎಂಬುದು ವಿದ್ಯಾವಂತರು, ಉಳ್ಳವರು ಮತ್ತು ಅಧಿಕಾರಸ್ಥರಿಗೆ ಸೀಮಿತ ಎಂಬುದನ್ನು ಅಳಿಸಿ ಹಾಕಿ ಅನಕ್ಷರಸ್ಥರು ಸಾಧನೆ ಮಾಡಬಹುದೆಂದು ಸಾಧಿಸಿ ತೋರಿಸಿದ ಮಹಾಸಾಧಕಿ. ಪ್ರಜಾವಾಣಿ ಪತ್ರಿಕೆಯ 19/6/1994 ಸಾಪ್ತಾಹಿಕ ಪುರವಣಿಯಲ್ಲಿ ನೆಗಳೂರರ ಸಾಲುಮರದ ಸಂಗಾತಿ ಎಂಬ ಲೇಖನ ಪ್ರಕಟವಾದದ್ದೇ ತಡ ತಿಮ್ಮಕ್ಕ ನಾಡಿನಾದ್ಯಂತ ಪ್ರಸಿದ್ಧರಾದರು. ಅಭಿಮಾನಿಗಳಿಂದ ಮೆಚ್ಚುಗೆ ಪತ್ರಗಳ ರಾಶಿ, ಸಂಘ ಸಂಸ್ಥೆಗಳ ಸನ್ಮಾನ, ನಗದು ಕಾಣಿಕೆ, ಗೌರವ ಹರಿದು ಬರಲಾರಂಭಿಸಿತು. ನೆಗಳೂರರು ಆಂಗ್ಲ ಭಾಷೆಯಲ್ಲಿ ಬರೆದ ತಿಮ್ಮಕ್ಕ ಆಂಡ್ ಹರ್ 284 ಚಿಲ್ಡ್ರನ್ ಎಂಬ ಲೇಖನ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಇದನ್ನು ಓದಿದ ರಾಜ್ಯಸಭಾ ಸದಸ್ಯರಾಗಿದ್ದ ಸಚ್ಚಿದಾನಂದ ಸ್ವಾಮಿ, ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿದ್ದ, ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರೂ ಆಗಿದ್ದ ಪಿಎನ್ ಭಗವತಿಯವರ ಗಮನಕ್ಕೆ ತಂದರು. ಡಿಸೆಂಬರ್ 23, 1995 ಅಂದಿನ ಪ್ರಧಾನಮಂತ್ರಿ HD ದೇವೇಗೌಡರು ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಆದರೆ ನಾಗರಿಕ ಪ್ರಶಸ್ತಿಯ ಮೊತ್ತವಾದ 1,00,000 ರೂಪಾಯಿಯನ್ನು ಷಣ್ಮುಖಸ್ವಾಮಿ ಹೆಸರಿನ ನಯವಂಚಕ ವಂಚಿಸಿ ಗುಳುಂ ಸ್ವಾಹ ಮಾಡಿದ್ದ. ಇದರಿಂದಾಗಿ ತಿಮ್ಮಕ್ಕನವರಿಗೆ ಶಾಶ್ವತವಾದ ರಕ್ಷಣೆಯ ಅಗತ್ಯ ಇದೆ ಎಂಬ ಸಂಗತಿಯನ್ನು ಮಾಧ್ಯಮಗಳು ಬಿತ್ತರಿಸತೊಡಗಿದವು. ಈ ಸಂದರ್ಭ ತಿಮ್ಮಕ್ಕನವರು ಪರಿಸರ ಹೋರಾಟಗಾರ
ಉಮೇಶ್ರನ್ನು ಕಾನೂನುಬದ್ಧವಾಗಿ ದತ್ತು ಪಡೆದರು. ಉಮೇಶ್ ಅವರ ಹುಟ್ಟೂರು ಹಾಸನದ ಬೇಲೂರು ತಾಲೂಕಿನ ಬಳ್ಳೂರು ಎಂಬ ಪುಟ್ಟ ಗ್ರಾಮ. ನಾಗೇಶ್ ಪ್ರಭಾವತಿ ಕೂಲಿ ಕಾರ್ಮಿಕ ದಂಪತಿಗಳ ಮಗ. ಶಾಲೆಗೆ ರಜೆ ಇರುವಾಗ ಕೂಲಿ ಕೆಲಸ ಮಾಡುತ್ತಾ ದಿನಗೂಲಿಯಲ್ಲಿ ಒಂದು ಭಾಗ ಉಳಿಸಿ ಅರಣ್ಯ ಇಲಾಖೆಯ ನರ್ಸರಿಯಿಂದ ಗಿಡ ತಂದು ಮನೆ ಮತ್ತು ಶಾಲೆಗಳ ಆವರಣಗಳಲ್ಲಿ ನೆಡುತ್ತಿದ್ದರು. ಪತ್ರಿಕೆಗಳಲ್ಲಿ ಬರುತ್ತಿದ್ದ ತಿಮ್ಮಕ್ಕನವರ ಸಾಧನೆಯ ಲೇಖನಗಳನ್ನು ಓದಿ ಬಾಲ್ಯದಲ್ಲೇ ಅವರ ಅಭಿಮಾನಿಯಾಗಿದ್ದರು. ಅವರನ್ನೊಮ್ಮೆ ಕಣ್ಣಾರೆ ನೋಡಬೇಕೆಂದು ಹಂಬಲಿಸಿ ಹೋಗಿ ನೋಡಿ ಬಂದದ್ದೇ ತಡ. ಗಿಡ ನೆಡುವ ಹುಮ್ಮಸ್ಸು ದಿನೇ ದಿನೇ ಹೆಚ್ಚಾಗತೊಡಗಿತು. ಪುಷ್ಪಗಿರಿಯ ಬೆಟ್ಟದ ತುಂಬ 1200 ಹೆಚ್ಚು ಗಿಡ ನೆಟ್ಟು ಬೆಳೆಸಿದ್ದಾರೆ. ಎಷ್ಟೋ ಪರಿಸರ ಪರ ಕನ್ನಡ ಪರ ಚಳುವಳಿಗಳಲ್ಲಿ ಭಾಗವಹಿಸಿದ್ದಾರೆ. ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ವೃಕ್ಷ ಪ್ರೀತಿ ಹುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಸ್ವಂತ ನರ್ಸರಿಯೊಂದನ್ನು ಆರಂಭಿಸಿ ಸ್ನೇಹಿತರ ಜೊತೆ ಸೇರಿ 100,000 ಮಿಕ್ಕಿ ಗಿಡಗಳನ್ನು ನೆಟ್ಟು ಬೆಳೆಸಿದ್ದಾರೆ. 2006 ತಿಮ್ಮಕ್ಕ ಅವರ ಜೊತೆ ಪೃಥ್ವಿ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಿದ್ದಾರೆ. ಕೋಟಿ ವೃಕ್ಷ ನೆಡುವ ಮಹಾಸಂಕಲ್ಪ ಹೊಂದಿರುವ ಇವರು ತಿಮ್ಮಕ್ಕನವರನ್ನು ತನ್ನ ಹೆತ್ತಮ್ಮನಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಸುವರ್ಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ಯುವ ಪ್ರಶಸ್ತಿ, ರಾಷ್ಟ್ರೀಯ ಯುವ ಸಾಧಕ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಅಸಂಖ್ಯಾತ ಗೌರವಗಳು ಉಮೇಶ್ ಸಾಧನೆಗೆ ಸಂದಿವೆ. ತಿಮ್ಮಕ್ಕನವರಿಗೆ ಹಂಪಿ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಇಂದಿರಾ ರತ್ನ ಪ್ರಶಸ್ತಿ, ವುಮೆನ್ ಎಂಪವರ್ಮೆಂಟ್ ಅವಾರ್ಡ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ, ಸಹಾರಾ ಇಂಡಿಯಾ ಪ್ರಶಸ್ತಿ, ಗ್ರೀನ್ ಇಂಡಿಯಾ ಪ್ರಶಸ್ತಿ, ಡಾಕ್ಟರ್ ಶಿವರಾಮ್ ಕಾರಂತ ಹುಟ್ಟೂರ ಪ್ರಶಸ್ತಿ ಸೇರಿದಂತೆ 100 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ತಿಮ್ಮಕ್ಕನವರ ಮಡಿಲಿಗೇರಿವೆ. ತಿಮ್ಮಕ್ಕನವರ ಇಟ್ಟಿಗೆ ಮನೆ ಕುಸಿದಾಗ ಜನತಾ ನಿವೇಶನ ಮಂಜೂರಾಯಿತು. ಶಂಕುಸ್ಥಾಪನೆಗೆ ಅಂದಿನ ಕರ್ನಾಟಕ ರಾಜ್ಯದ ಮಂತ್ರಿಯಾಗಿದ್ದ ಹೆಚ್.ಎಂ. ರೇವಣ್ಣ ಆಗಮಿಸಿದ್ದರು. ಆ ಮನೆಯ ಆವರಣದಲ್ಲೂ 1 ಮರ ನೆಟ್ಟು ಬೆಳೆಸಿದ್ದಾರೆ. ತಿಮ್ಮಕ್ಕ ಅವರ ಬದುಕಿನಲ್ಲಿ ಸಹಾಯ ಮಾಡಿದವರು ಹಲವರಿದ್ದಾರೆ. ಅದರಲ್ಲಿ ಪ್ರಮುಖರು ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಎ ಬಸವರಾಜ್, ರಾಜ್ಯಸಭಾ ಸದಸ್ಯರಾದ ರಾಜೀವ್ ಚಂದ್ರಶೇಖರ್ ಅವರ ಸಹಾಯವನ್ನು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಆರೋಗ್ಯ ಸಮಸ್ಯೆಯಿಂದಾಗಿ 600,000 ಸಾಲ ಮಾಡಿಕೊಂಡಿದ್ದ ತಿಮ್ಮಕ್ಕನ ಕುಟುಂಬದ ಸಾಲದ ಹೊರೆಯನ್ನು ತಗ್ಗಿಸಿ ಆಧಾರವಾದವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಾನು ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೇನೆ, ಅಥವಾ ಇಡೀ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ನೀವು ಗಿಡ ಜಾಸ್ತಿ ಹಾಕಬೇಕು, ಪರಿಸರ ಚೆನ್ನಾಗಾಗುತ್ತೆ ಅಂತೇಳಿ ಆ ಕಲ್ಪನೆ ಸಾಲುಮರದ ತಿಮ್ಮಕ್ಕ ಅವರಿಗೆ ಇರಲಿಲ್ಲ. ಆದರೆ ತನಗೆ ತಿಳಿದೋ ತಿಳಿದೇನೋ ಇವತ್ತು ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಗಿಡ ನೆಡಿ, ಮರಗಳನ್ನ ಬೆಳೆಸಿ, ಪರಿಸರ ಚೆನ್ನಾಗಾಗುತ್ತೆ, ನಿಮಗೆ ಆರೋಗ್ಯ ಚೆನ್ನಾಗಾಗುತ್ತೆ, ಪ್ರಪಂಚದಲ್ಲಿ ಮನುಷ್ಯ ಆರೋಗ್ಯದಿಂದ ಬದುಕ್ತಾನೆ ಅಂತಕ್ಕಂಥ ಕನಿಷ್ಠ ಸಂದೇಶ ಇವತ್ತು ನಮ್ಮ ಸಾಲುಮರದ ತಿಮ್ಮಕ್ಕ ನಮಗೆಲ್ಲ ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ತಾಯಿಗೆ 100 ನಮಸ್ಕಾರಗಳನ್ನು ನಾನು ಸಲ್ಲೋದಕ್ಕೆ ಬಯಸ್ತೇನೆ. ಶತಾಯುಷಿಯಾದ ತಿಮ್ಮಕ್ಕನವರಿಗೆ ಸಹಜವಾಗಿಯೇ ಆರೋಗ್ಯದಲ್ಲಿ ಏರುಪೇರು ಆಗುವುದುಂಟು. ಒಮ್ಮೆ ತಿಮ್ಮಕ್ಕನವರ ಸ್ಥಿತಿ ಗಂಭೀರವಾಗಿ ಜ್ಞಾನ ತಪ್ಪಿ ಬಿದ್ದು ಬೆಂಗಳೂರಿಗೆ ಬಾಡಿಗೆ ಕಾರು ಮಾಡಿಕೊಂಡು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಬೇಕಾಯಿತು. 16 ದಿನ ಸಾವು ಬದುಕಿನ ನಡುವೆ ಹೋರಾಡಿ ಸಾವನ್ನು ಗೆದ್ದು ಬಂದರು ತಿಮ್ಮಕ್ಕ. ರಾತ್ರಿ ಹಗಲು ಆರೈಕೆ ಮಾಡಿ ಕಣ್ಣ ರೆಪ್ಪೆಯಂತೆ ನೋಡಿಕೊಂಡಿದ್ದರು ಉಮೇಶ್. ಒಂಟಿಯಾಗಿ ಯಾರ ನೆರವು ಇಲ್ಲದೆ ಬೆಂಗಳೂರಿಗೆ ತಿಮ್ಮಕ್ಕನವರನ್ನು ಕರೆದುಕೊಂಡು ಹೋಗಬೇಕಾದ ಸ್ಥಿತಿಯಿಂದ ಆಘಾತಗೊಂಡ ಉಮೇಶರು ಈ ಜನತಾ ನಿವೇಶನವನ್ನು ತೊರೆದು ಈಗ ಬೆಂಗಳೂರಿನಲ್ಲೇ ಬಾಡಿಗೆ ಮನೆ ಮಾಡಿಕೊಂಡಿದ್ದಾರೆ. ಆಗಾಗ ಯಾರೋ ಕಿಡಿಗೇಡಿಗಳು
ತಿಮ್ಮಕ್ಕನವರು ನಿಧನರಾಗಿದ್ದಾರೆ ಎಂಬ ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಸುತ್ತಿದ್ದುದು ವಿಕಾರ ಮನಸ್ಸುಗಳ ಅತಿರೇಕದ ಪರಮಾವಧಿಯಾಗಿದೆ. ಸಾಲುಮರದ ತಿಮ್ಮಕ್ಕ ಸಮಾಜ ಸೇವಾ. ತಿಮ್ಮಕ್ಕ ಮಗುವಿನಂತಹ ಮುಗ್ಧೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ರಾಷ್ಟ್ರಪತಿಯವರ ನೆತ್ತಿಮುಟ್ಟಿ ಆಶೀರ್ವಾದ ಮಾಡಿದ ಅದ್ಭುತ ಸಂಗತಿಯನ್ನು ಲೋಕವೇ ಕಂಡು ಕೊಂಡಾಡಿದೆ. ನಾನು ನನ್ನದು ಎಂಬ ಸ್ವಾರ್ಥದಲ್ಲೇ ಬದುಕುವವರ ನಡುವೆ ನಿಸ್ವಾರ್ಥಿ ತಿಮ್ಮಕ್ಕನವರು ಮುಂದಿನ ಪೀಳಿಗೆಗಾಗಿ ತನ್ನ ಊರಲ್ಲೊಂದು ಹೆರಿಗೆ ಆಸ್ಪತ್ರೆಯಾಗಬೇಕು ಎಂಬ ಅದಮ್ಯ ಕನಸನ್ನು ಹೊತ್ತು ನಡೆಯುತ್ತಿದ್ದಾರೆ. ಈ ಕುರಿತು ಸರ್ಕಾರ ಹಾಗೂ ಸಮಾಜ ಕೈಗೂಡಿಸಿ ಕೆಲಸ ಮಾಡಿ ಶತಾಯುಷ್ಯ ಕನಸನ್ನು ಅವರ ಕಣ್ಣ ಮುಂದೆಯೇ ಪೂರೈಸಬೇಕಿದೆ. ರಾಮಣರ ಮನೆಯಲ್ಲಿ, ಕೊಂಟೆಗ ಮನೆಯಲ್ಲಿ, ಜೋನಿಗ ಮನೆಯಲ್ಲಿ, ಆಚಾರ ಮನೆಯಲ್ಲಿ ಹಾಲು ನೆಕ್ಕದ ನೋಡಬೇಕು. ಬೇದು ಬವಣೆ ಎಲ್ಲ ಬೇಕು. ಈಗ ಮರುಗಳು ಮಾತ್ರ ಬೆಳೆಸ್ಬೇಕು. ಇವತ್ತು ಕಳಿಬಾರ್ದು, ಅವು ಉದ್ದಾಗೋ ಬೆಳೆಸಿ. ಮಳೆ ಬರ್ತದೆ, ಮೇಲೆ ದೇಶ ಉಳ್ಕೊಂತದೆ. ಇವಾಗ ಮಳೆ ಇಲ್ದಿದ್ರೆ ದೇಶ ಉಳಿತಿದ್ರೆ ಯಾತ್ರದ ಬೆಳ್ಕೊಂತಿಂತಾರೆ. ನೆಲ, ಜಲ, ದೇಶ, ಭಾಷೆಗಳನ್ನು ಮಾತೆ ಎಂದು ಗೌರವಿಸುವ ದೇಶ ನಮ್ಮದು. ವನದೇವತೆ, ವೃಕ್ಷಮಾತೆ, ಲೋಕಮಾತೆ, ಸಾಲುಮರದ ಸರದಾರಣಿ ಎಂಬೆಲ್ಲ ಹೆಸರಿನಿಂದ ಕರೆಯಲ್ಪಡುವ ಚಿಕ್ಕ ತಿಮ್ಮಕ್ಕನವರು ಆ ಅಕ್ಕ ಮಹಾದೇವಿಯಂತೆಯೇ ಮಹಾತಿಮ್ಮಕ್ಕ. ಇದು ತಿಮ್ಮಕ್ಕನ ಉದಾಹರಣೆ ಎಳೆಯರಿಗೆ, ಅದರಲ್ಲೂ ನಮ್ಮ ತರುಣರಿಗೆ ಬಹುದೊಡ್ಡ ಪಾಠವನ್ನು ಕಲಿಸುತ್ತದೆ. ಅಂದರೆ ಏನೇನು ಫಲಾಪೇಕ್ಷೆ ಇಲ್ಲದೆ ಇಂಥದ್ದೊಂದು ಕೆಲಸ ಮಾಡ್ತಾ ಹೋಗೋದಿದ್ದೀರಾ ಅಂದರೆ ಸಮಯ ಸಿಕ್ಕ ಅದು ಭಾಳ ಪುಣ್ಯದ ಕೆಲಸ ಅಂತೇಳಿ ಅನಿಸ್ತದೆ. ಒಂದು ಮರಕ್ಕೆ ನೀರು ಹಾಕಿದ್ರೆ ಎಷ್ಟು ಪುಣ್ಯ ಬರ್ತೋ ಅಂತೇಳಿ ಅದನ್ನು ಗಣನೆ ಮಾಡಿ ಹೇಳಿದಂಥ ಕಥೆ ಹೇಳಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಮರಗಳನ್ನು ರಕ್ಷಣೆ ಮಾಡಿ ಆಕೆಯ ಹೆಸರಿನಲ್ಲಿ ಮರ ರಕ್ಷಣೆ ಮಾಡೋದು ಅಥವಾ ಅಂಥದ್ದು ಒಂದನ್ನು ಹಾಬಿ ಮಾಡ್ಕೋದು ಭಾಳ ಒಳ್ಳೆಯದು. ಪ್ರಕೃತಿಯ ಕಣ ಕಣದಲ್ಲೂ ಚೆನ್ನ ಮಲ್ಲಿಕಾರ್ಜುನನನ್ನು ಕಂಡ ಅಕ್ಕ ಮಹಾದೇವಿಯಂತೆಯೇ ಇವರು ಮರಗಳಲ್ಲಿ ಮಕ್ಕಳನ್ನು ಕಂಡವರು, ದೇವರನ್ನು ಕಂಡವರು. ಸಾಲು ಮರಗಳೇ ಇವರಿಗೆ ಆಧ್ಯಾತ್ಮ. ನಮ್ಮೆಲ್ಲರ ಹೃದಯವನದಲ್ಲಿ ಜೀವಶಕ್ತಿಯಾಗಿ ಸಂಚರಿಸುತ್ತಿರುವ ಪ್ರೇಮಮಯಿ ಹಸಿರು ವನದೇವತೆಯ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು.